ದೂರದ ಕೇರಳದಿಂದ ಬಂದು ಉತ್ತರ ಕನ್ನಡ ಗೋಕರ್ಣದಲ್ಲಿ ಹಾಫ್ ಮೂನ್ ಬೀಚ್ನಲ್ಲಿ ಟೆಂಟ್ ಹಾಕಿದ್ದ ಪ್ರವಾಸಿಗರನ್ನ ಗೋಕರ್ಣ ಪೊಲೀಸರು ಅಲ್ಲಿಂದ ತೆರವುಗೊಳಿಸಿದ್ದಾರೆ. ಕಳೆದ 4 ದಿನಗಳಿಂದ ಟೆಂಟ್ ಹಾಕಿದ್ರು. ಹೊಸ ವರ್ಷ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಕಾರವಾರ ಪ್ರತಿನಿಧಿ ನಡೆಸಿರೋ ಚಿಟ್ ಚಾಟ್ ಹಾಗೂ ವಾಕ್ ಥ್ರೂ ಇಲ್ಲಿದೆ. 2018ಕ್ಕೆ ವಿದಾಯ ಹೇಳಿ 2019ನ್ನ ಸ್ವಾಗತಿಸಿ ಈಗಾಗಲೇ ಪ್ರವಾಸಿಗರು ಸಿದ್ಧವಾಗಿದ್ದಾರೆ. ಅದರಲ್ಲೂ ಕೂಡ ಕಡಲತಡಿ ಕಾರವಾರದಲ್ಲಿ ಈಗಾಗಲೇ ಪ್ರವಾಸಿಗರು ಮುಂಜಾನೆಯಿಂದ ಕೂಡ ಕಾರವಾರದ ಧಾವಿಸ್ತಿದ್ದಾರೆ. ಏನು ವಿಶೇಷವಾಗಿ ಏನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಗೋವಾದತ್ತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಪ್ರವಾಸಿಗರು ಮುಖ ಮಾಡ್ತಿದ್ರು. ಆದರೆ ಈ ಬಾರಿ ಮಾತ್ರ ವಿಶೇಷವಾಗಿ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಮುಂಜಾನೆಯಿಂದಲೂ ಕೂಡ ಪ್ರವಾಸಿಗರು ಸೇರ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಪ್ರವಾಸಿಗರು ಕೂಡ ಈಗ ನಮ್ಮ ಜೊತೆಯಲ್ಲಿ ಇದ್ದಾರೆ. ಈಗ ನಾವು ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಿದ್ದೇವೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಪ್ರವಾಸಿಗರು ಇವತ್ತು ಕಾರವಾರ ಬಂದಿದ್ದಾರೆ. ಮೇಡಮ್, ಏನು ಇವತ್ತು ಹೊಸ ವರ್ಷದ ಆಚರಣೆಗೆ ತಾವು ಕಾರವಾರ ಬಂದಿರಿ, ಎಲ್ಲಿಂದ ಬಂದಿದ್ರಿ? ನಾವು ಚಾಮರಾಜನಗರ ಮತ್ತು ಮೈಸೂರಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಟೂರ್ ಬಂದಿದ್ದೀವಿ. ಸೊ 5 ಡೇಸ್ ಟೂರ್ ಮಾಡ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಿದೆ ಬೀಚ್, ಸರೌಂಡಿಂಗ್ ಸಹ ಫುಲ್ ನೀಟಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ, ಗೋವಾಗಿಂತ ಮೇ ಬಿ ಇಲ್ಲೇ ಚೆನ್ನಾಗಿದೆ ಅಂತ ಫೀಲ್ ಆಗ್ತಾ ಇದೆ. ಚೆನ್ನಾಗಿದೆ ಅಷ್ಟೆ. ಆ ಬೋಟ್ ಮಾತ್ರ ಸಖತ್ತಾಯಿತು. ಬೋಟಿಗೆ ಎಕ್ಸ್ಪೀರಿಯನ್ಸು ತುಂಬ, ಏನು ಎಕ್ಸ್ಪೆನ್ಸಸ್ ಅಂತ ಅನ್ನಿಸ್ಲಿಲ್ಲ. ಎಲ್ಲ ಚೆನ್ನಾಗಿ ಕರ್ಕೊಂಡು ಹೋದರು, ಸೇಫ್, ಚೆನ್ನಾಗಿದೆ. ಮುಖ್ಯವಾಗಿ ಏನು ಹೊಸ ವರ್ಷ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಗೋವಾಕ್ಕೆ ಹೋಗುವಂಥ ಒಂದು ಪ್ರತೀತಿ ಇತ್ತು ಪ್ರವಾಸಿಗರು. ಆದರೆ ಈ ಬಾರಿ ಅಂದರೆ ಇಲ್ಲಿ ಸಾಕಷ್ಟು ಜಲಕ್ರೀಡೆಗಳಿವೆ, ಎಂಜಾಯ್ಮೆಂಟು ಚೆನ್ನಾಗಿ ಆಗ್ತಾವಂತೇಳಿ ಕಾರವಾರ ಬಂದಿರಿ. ತಾವು ಕೂಡ ಬಂದಿರಿ, ಏನು ಎಂಜಾಯ್ ಮಾಡಿದ್ರಿ? ಫುಲ್ ಅದೇ, ನಾವು ಅವಾಗಿಂದ ಬರೀ ಆಟಾಡ್ತಾನೇ ಇದ್ದೀವಿ, ಸುತ್ತಮುತ್ತ ಓಡಾಡಿಕೊಂಡು ಬೋಟಿಂಗ್ ಅದು ಇದು. ನಾವು ನೆನೆ ಗೋವಾಗೆ ಹೋಗಿದ್ವಿ, ಬಟ್ ಗೋವಾದಲ್ಲಿ ಫುಲ್ ತುಂಬ ಜನ ಇದ್ರು, ಕ್ರೌಡ್ ಇತ್ತು. ಆಮೇಲೆ ಅಷ್ಟೊಂದು ನೀಟಾಗಿ ಅಷ್ಟೊಂದು ಅನಿಸ್ಲಿಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಹೋಮ್ಲಿ ಆಗಿ, ನಾವು ಒಂಥರ ಪ್ರೈವೇಟ್ ಬೀಚ್ ಇದ್ದಂಗಿದೆ, ಯಾರು ಅಷ್ಟೊಂದು ಜನನೂ ಇಲ್ಲ. ಬಟ್ ನಮ್ಮ ರಾಜ್ಯ ನಮ್ದಿದೆ, ತುಂಬ ಚೆನ್ನಾಗಿದೆ. ಮಾತ್ರ ಬೋಟಿಂಗ್ ಎಲ್ಲ ಸಖತ್ತಾಗಿದೆ, ಸೊ ಎಲ್ಲರೂ ಟ್ರೈ ಮಾಡಿ. ಆಮೇಲೆ ಅದೆಲ್ಲೋ ಬೋಟಿಂಗ್ ಅದೆಲ್ಲೋ ಇದೆ ಅಂತಂದ್ರು. ಆಮೇಲೆ ಹಾರ್ಬರ್ಗೆ ಹೋಗೋಣ ಅಂತಂದಿದ್ರು. ಸೊ ಅಲ್ಲಿಂದ ಇದೆಲ್ಲ ನೆಗೆ ಮುಗಿಸ್ಕೊಂಡು ಅಲ್ಲಿ ಅಲ್ಲಿ ಹೋಗ್ಬೇಕು. ಗೋಕರ್ಣ ಮತ್ತೆ ಮುರುಡೇಶ್ವರ ಅಲ್ಲಿಗೆ ಹೋಗ್ಬೇಕು ಅಂತ ಇದೀವಿ. ಹಾ, ಫುಲ್ ಇವತ್ತು ನೈಟು ನ್ಯೂ ಇಯರ್ ಪಾರ್ಟಿ ಇಲ್ಲೇ ಮಾಡ್ಕೊಂಡು ಹೋಗೋದು. ಒಟ್ಟಾರೆ ಏನು ಪ್ರವಾಸಿಗರು ಹೇಳುವಂತ ಏನು, ಹಿಂದೆಲ್ಲ ಗೋವಾ ಕೂಡ ತಾವು ಹೋಗಿದ್ವಿ, ಈಗಲೂ ಕೂಡ ಹೋಗಿ ಬಂದ್ವಿ, ಆದರೆ ಕಾರವಾರದಲ್ಲಿರುವಂಥ ಒಂದು ಒಂದು ಎಂಜಾಯ್ಮೆಂಟ್ ಬೇರೆ ಎಲ್ಲೂ ಇಲ್ಲ. ಈಗಾಗಲೇ ಕಾರವಾರದಲ್ಲಿ ಕೂಡ ಬೇರೆ ಬೇರೆ ಬೀಚ್ಗಳನ್ನು ನಾವು ಈಗಾಗಲೇ ಸುತ್ತೋರಿದ್ದೇವೆ. ಅದರಂತೆ ಗೋಕರ್ಣ ಮತ್ತು ಮುರುಡೇಶ್ವರನು ಕೂಡ ನಾವು ಈಗ ಪ್ರವಾಸ ಮಾಡಿ ಬಂದ್ವಿ. ಆದರೆ ಇವತ್ತೇನು 2019ನ್ನು ಸ್ವಾಗತಿಸ್ತೇವೆ ನಾವು ಕಾರವಾರದ ರವೀಂದ್ರನಾಥ್ ಟಾಗೋರದಲ್ಲಿ ಬೀಚನ್ನು ಸ್ವಾಗತಿಸ್ತೇವೆ. ಮತ್ತು ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇವತ್ತು ಕಾರವಾರ ಹರಿದು ಬರೋದು ಕಂಡು ಬರ್ತಾ ಇದೆ. ಕಾರವಾರದ ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕೊಡ್ತಕ್ಕ ಮಂಜು ಸುವರ್ಣ ನ್ಯೂಸ್.